ಫಿಕ್ಸ್ಡ್ ಪ್ರೈಸ್ ಆರ್ ಸ್ಪೆಸಿಫೈಡ್ ಪ್ರೈಸ್ ಅಂತ ನಾವಲ್ಲಿ ಕರಿತೀವಿ ಅದಕ್ಕೆ ನಾವು ಏನಂತ ಕರಿಬೇಕ್ರಿ ಟ್ರೇಡಿಂಗ್ ಆಫ್ ಸೆಕ್ಯುರಿಟಿ ಅಂತ ನಮ್ಮಲ್ಲಿ ಕರಿತೀವಿ ಸೊ ಟ್ರೇಡಿಂಗ್ ಆಫ್ ಸೆಕ್ಯುರಿಟಿ ಅಂದರೆ ಇನ್ ಸಿಂಪಲ್ ಲೈನ್ ಹೇಳಬೇಕಂದ್ರೆ ಶೇರನ್ನು ಯಾವ ಪ್ರೈಸಿಗೆ ನಾವು ಪರ್ಚೇಸ್ ಮಾಡ್ತೀವಿ ಮತ್ತು ಯಾವ ಪ್ರೈಸಿಗೆ ನಾವು ಮಾರಾಟ ಮಾಡ್ತೀವಿ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ ಟ್ರೇಡಿಂಗ್ ಅಂತ ನಾವಲ್ಲಿ ಕರಿತೀವಿ ಟ್ರೇಡ್ ಅಂದರೆ ವ್ಯಾಪಾರ ಓಕೆ ಸೊ ಯೂಶ್ವಲಿ ದ ಸೆಕ್ಯೂರಿಟೀಸ್ ಈಸ್ ಟ್ರೇಡೆಡ್ ಇನ್ ಅ ಸ್ಟಾಕ್ ಎಕ್ಸ್ಚೇಂಜ್ ಮೇ ಬಿ ಕ್ಲಾಸಿಫೈಡ್ ಇನ್ ಟು ಟೂ ವೇ ಸೊ ಸೆಕ್ಯೂರಿಟಿನ ನಾವು ಎರಡು ರೀತಿಯಾಗಿ ಟ್ರೇಡ್ ಮಾಡ್ತೀವಿ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಒಂದು ಗೌರ್ಮೆಂಟ್ ಸೆಕ್ಯುರಿಟಿ ಇನ್ನೊಂದು ಪ್ರೈವೇಟ್ ಸೆಕ್ಯುರಿಟಿ ಅಂತ ಅಲ್ಲಿ ಕರಿತೀವಿ ಒಂದು ಸರ್ಕಾರಿ ಭದ್ರತಾ ಪತ್ರ ಇನ್ನೊಂದು ಖಾಸಗಿ ಭದ್ರತಾ ಪತ್ರ ಅಂತ ನಾವಲ್ಲಿ ಕರಿತೀವಿ ಎರಡನ್ನು ನಾವು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಟ್ರೇಡ್ ಮಾಡ್ತೀವಿ ಸೊ ಹಿಯರ್ ದ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಟ್ರೇಡೇಬಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ಆರ್ ಇಶ್ಯೂಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಅಂದ್ರೇನು ರೀ ವಿಚ್ ಆರ್ ಟ್ರೇಡೆಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ವ್ಯಾಪಾರ ಮಾಡಬಹುದಾದಂಥ ಸಲಕರಣೆಗಳು ಮತ್ತು ಇವುಗಳನ್ನ ಯಾರು ಇಶ್ಯೂ ಮಾಡ್ತಾರೆ ಗೌರ್ಮೆಂಟ್ ಸೆಕ್ಯುರಿಟೀಸ್ ಗೌರ್ಮೆಂಟ್ನವರೇ ಇಶ್ಯೂ ಮಾಡ್ತಾರೆ ಯೂಶ್ವಲಿ ದೀಸ್ ಸೆಕ್ಯೂರಿಟೀಸ್ ಆರ್ ಶಾರ್ಟ್ ಪಿರಿಯಡ್ ಮೀನ್ಸ್ ಮ್ಯಾಚುರಿಟಿ ಪಿರಿಯಡ್ ಈಸ್ ಲೆಸ್ ದ್ಯಾನ್ ಒನ್ ಇಯರ್ ಅಂದರೆ ಯೂಶ್ವಲಿ ಟ್ರೇಡ್ ಮಾಡೋರು ಸ್ಟಾಕ್ ಎಕ್ಸ್ಚೇಂಜ್ನವರು ಬಟ್ ಆ ಸೆಕ್ಯುರಿಟಿ ಅದಕ್ಕೆ ಸಂಬಂಧಪಟ್ಟಿರ್ತವೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತವೆ ಅಂದರೆ ಗೌರ್ಮೆಂಟ್ ಈಸ್ ದ ಮೇಜರ್ ಬಯರ್ ಆಫ್ ದಿಸ್ ಸೆಕ್ಯುರಿಟಿ ಅಂತ

ಗೌರ್ಮೆಂಟ್ ಬಾಂಡ್ಸ್ ಅಂತ ಹೇಳ್ತೀವಿ ನಾವು ಸೊ ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಮಾಡ್ತಾರೆ ಯೂಶ್ವಲಿ ನಾಟ್ ದೇ ವಿಶ್ಯೂ ಆ್ಯಕ್ಚುಲಿ ಆರ್ ಬಿ ಐ ವಿಲ್ ವಿಶ್ಯೂ ದ ಸಾರಿ ಸ್ಟಾಕ್ ಎಕ್ಸ್ಚೇಂಜ್ ವಿಲ್ ಇಶ್ಯೂ ದ ಸೆಕ್ಯೂರಿಟಿ ಬಟ್ ದ ಗೌರ್ಮೆಂಟ್ ಈಸ್ ದ ಬೈಯರ್ಸ್ ಓಕೆ ಸೆಂಟ್ರಲ್ ಗೌರ್ಮೆಂಟ್ ಈಸ್ ದ ಬೈಯರ್ ಆಫ್ ಅ ಸೆಕ್ಯುರಿಟೀ ಈಸ್ ಅಂತ ಆ್ಯಂಡ್ ದೇ ಸಮಟೈಮ್ಸ್ ದೇ ಇಶ್ಯೂ ಬಾಂಡ್ಸ್ ವಿತ್ ಅ ಪರ್ಟಿಕ್ಯುಲರ್ ಡೇಟ್ ಅಂತ ಓಕೆ ಸೊ ಗೌರ್ಮೆಂಟ್ ಸೆಕ್ಯುರಿಟೀಸ್ ಆರ್ ಅ ರಿಸ್ಕ್ ಫ್ರೀ ಇನ್ಸ್ಟ್ರೂಮೆಂಟ್ ಅಂತ ಕರಿತು ನಾವು ಯೂಶ್ವಲಿ ಇನ್ ಗೌರ್ಮೆಂಟ್ ಸೆಕ್ಯುರಿಟಿ ದ ರಿಸ್ಕ್ ಈಸ್ ವೆರಿ ಲೆಸ್ ಅಂತ ನಾವಲ್ಲಿ ಹೇಳ್ಬೋದು ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಒಳಗೆ ರಿಸ್ಕ್ ಯಾವಾಗಲೂ ಕಡಿಮೆ ಇರುತ್ತಾ ಯಾಕೆಂದರೆ ದ ಸೆಕ್ಯೂರಿಟಿ ಈಸ್ ದೇರ್ ಅಟ್ ದ ಸೇಮ್ ಟೈಮ್ ರಿಟರ್ನ್ ಈಸ್ ಮಾಡ್ರೇಟ್ ಗೌರ್ಮೆಂಟ್ ಸೆಕ್ಯೂರಿಟಿ ಒಳಗೆ ರಿಸ್ಕ್ ಪ್ರಮಾಣ ಕಮ್ಮಿ ಇರುತ್ತಾ ಹಾಗೆಯೇ ರಿಟರ್ನ್ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಅಂದ್ರೆ ಏನಂತ ಕೊಟ್ಟಿರ್ತಾರವರು ಪ್ರೈವೇಟ್ ಸೆಕ್ಯುರಿಟಿ ಇನ್ಕ್ಲೂಡ್ ಯೂಶ್ವಲಿ ದ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ಬಾಂಡ್ ಡಿಬೆಂಚರ್ಸ್ ವಿಚ್ ಆರ್ ಇಶ್ಯೂಡ್ ಬೈ ದ ಪ್ರೈವೇಟ್ ಕಂಪ್ನೀಸ್ ಆರ್ ಪ್ರೈವೇಟ್ ಸೆಕ್ಟರ್ಸ್ ಅಂತ ಸೊ ಖಾಸಗಿ ಕಂಪ್ನಿಯವರು ಏನು ಮಾಡಿರ್ತಾರೆ ಅಲ್ಲಿ ಪ್ರ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಪ್ರೈವೇಟಾಗಿ ಶೇರ್ಸನ್ನು ಏನು ಮಾಡ್ತಿರ್ತಾರೆ ಮಾರಾಟ ಮಾಡ್ತಿರ್ತಾರೆ ಹಾಗೂ ಕೊಂಡು ತಗೋತಿರ್ತಾರೆ ಅದಕ್ಕೆ ನಾವು ಏನಂತ ಕರಿತೀವಿ ಪ್ರೈವೇಟ್ ಸೆಕ್ಯುರಿಟಿ ಅಂತ ಸೊ ಹಿಯರ್ ಟು ಸೆಲ್ ದೀಸ್ ಇನ್ಸ್ಟ್ರೂಮೆಂಟ್ ಕಂಪ್ನಿ ಶುಡ್ ಹ್ಯಾವ್ ಅ ಲಿಸ್ಟೆಡ್ ಆನ್ ಅ ಸ್ಟಾಕ್ ಎಕ್ಸ್ಚೇಂಜ್ ಇಫ್ ಎನಿ ಕಂಪ್ನಿ ವಾಂಟ್ ಟು ಟ್ರೇಡ್ ದ ಟ್ರೇಡ್ ಇನ್ ಅ ಸ್ಟಾಕ್ ಮಾರ್ಕೆಟ್ ದೆ ಹ್ಯಾವ್ ಕಂಪಲ್ಸರಿಲಿ ರಿಜಿಸ್ಟರ್ಡ್ ಅಂತ ಸೊ ಯಾವುದಾದ್ರು ಕಂಪ್ನಿದವರು ಟ್ರೇಡ್ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಅವ್ರು ಕಡ್ಡಾಯವಾಗಿ ಏನು ಮಾಡಬೇಕ್ರೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ನೋಂದಾವಣೆ ಮಾಡಬೇಕು ಸೊ ಯಾರು ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ನೋಂದಾವಣೆ ಮಾಡಿರ್ತಾರೆ ಅವರು ಲೀಗಲಾಗಿ ಏನು ಮಾಡ್ಬೋದು ರೀ ಶೇರ್ಸನ್ನು ಟ್ರೇಡ್ ಮಾಡ್ಬೋದು ಟ್ರೇಡಿಂಗ್ ಆಫ್ ಸೆಕ್ಯುರಿಟಿ ಅಂತ ನಾವಲ್ಲಿ ಕರಿತೀವಿ ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಈಸ್ ಆಲ್ಸೋ ಟ್ರೇಡೇಬಲ್ ಇನ್ ಅ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಪ್ರೈವೇಟ್ ಸೆಕ್ಯುರಿಟಿ ಈಸ್ ಆಲ್ಸೋ ಟ್ರೇಡೇಬಲ್ ಇನ್ ಅ ಸ್ಟಾಕ್ ಮಾರ್ಕೆಟ್ ಅಂತ ನಾವಲ್ಲಿ ಹೇಳ್ಬೋದು ಸೊ ಟ್ರೇಡಿಂಗ್ ಆಫ್ ಸೆಕ್ಯುರಿಟಿ ಇನ್ಕ್ಲೂಡ್ಸ್ ಬೋತ್ ಗೌರ್ಮೆಂಟ್ ಸೆಕ್ಯುರಿಟಿ ಆ್ಯಸ್ ವೆಲ್ ಆ್ಯಸ್ ದ ಪ್ರೈವೇಟ್ ಸೆಕ್ಯೂರಿಟಿ ಅಂತ ನಾವಲ್ಲಿ ಹೇಳ್ತೀವಿ ಆಮೇಲೆ ಈ ಸೆಕ್ಯೂರಿಟಿನ ನಾವು ಹೆಂಗೆ ಆನ್ಲೈನಾಗಿ ಟ್ರೇಡ್ ಮಾಡ್ಬೋದು ಅಂದರೆ ಪ್ರೊಸೀಜರ್ ಆಫ್ ಟ್ರೇಡಿಂಗ್ ಇನ್ ಟ್ರೇಡಿಂಗ್ ಆಫ್ ಅ ಸೆಕ್ಯುರಿಟಿ ಥ್ರೂ ಆನ್ಲೈನ್ ಅಂತ ಆನ್ಲೈನ್ ಮುಖಾಂತರ ನಾವು ಹೆಂಗೆ ಸೆಕ್ಯೂರಿಟಿನ ಟ್ರೇಡ್ ಮಾಡ್ಬೋದು ಮಾಡ್ಬೋದಂದ್ರೆ ವಿ ಆರ್ ಫಾಲೋಯಿಂಗ್ ಸರ್ಟನ್ ಸ್ಟೆಪ್ ಟು ಫಾಲೋ ದ ಟ್ರೇಡಿಂಗ್ ಆನ್ ಅ ಸ್ಟಾಕ್ ಮಾರ್ಕೆಟ್ ಅಂತ ಯಾವ ರೀತಿ ಟ್ರೇಡ್ ಮಾಡ್ಬೋದು ಮಾಡ್ಬೋದಂದ್ರೆ ವಿ ಶುಡ್ ಸೆಲೆಕ್ಟ್ ದ ಬ್ರೋಕರ್ ಬಿಕಾಸ್ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ಐಡಿಯಾ ಅಬೌಟ್ ದ ಸ್ಟಾಕ್ ಮಾರ್ಕೆಟ್

सो म्याट अकौंट इस डाक्यूमेंट इन अटाक मार्केट अंत ना हेलब आम सारी वि शुड प्लेस एंड आर्डर अंत ना हेलब्बा सो ना डिम्या अकौंट ओपन मेले आर्डर प्ले सो थ्रू अवर् आर्डर वी कैन धिकूरीटी आर् शेर्स अंत ना हेलबाद सो दैट वी नेक्स्ट इस वी कैन एक्सिकूट द आर्डर

ಶೇರ್ಸ್ ಇನ್ನು ಸ್ಟಾಕ್ ಮಾರ್ಕೆಟ್ ಅಂತ ನಾವಲ್ಲಿ ಹೇಳ್ಬೋದು ಸೊ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಆಗ್ಬೇಕಾದ್ರೆ ಬ್ರೋಕರನ್ನ ಸೆಲೆಕ್ಟ್ ಮಾಡ್ತೀವಿ ಡಿಮ್ಯಾಟ್ ಅಕೌಂಟ್ ಮುಖಾಂತರ ನಾವು ಟ್ರಾನ್ಸಾಕ್ಷನನ್ನು ಕಂಪ್ಲೀಟ್ ಮಾಡ್ತೀವಿ ಸೊ ದಿಸ್ ಈಸ್ ಸಮ್ ಪಾಯಿಂಟ್ ರಿಲೇಟೆಡ್ ಟು ಟ್ರೇಡಿಂಗ್ ಆಫ್ ಸೆಕ್ಯುರಿಟಿ ಇನ್ನು ಸ್ಟಾಕ್ ಮಾರ್ಕೆಟ್ ಅಂತ ನಾವಲ್ಲಿ ಹೇಳ್ಬೋದು